ರಾಜ್ಯದ ಭಕ್ತರಿಗೆ ಸರ್ಕಾರ ಗುಡ್ ನ್ಯೂಸ್ ಒಂದು ಕೊಟ್ಟಿದೆ. ದೇವಾಲಯಗಳಲ್ಲಿ ಜಾತ್ರೆ ಉತ್ಸವಕ್ಕೆ ಇಷ್ಟು ದಿನ ನಿರ್ಬಂಧ ಇತ್ತು. ಕೊರೋನಾ ಬಂದ ಮೇಲೆ ಆ ನಿರ್ಬಂಧವನ್ನ ತೆರವು ಮಾಡಿದೆ ರಾಜ್ಯ ಸರ್ಕಾರ. ದೇವಾಲಯಗಳಲ್ಲಿ ಈ ತಿಂಗಳಿಂದಾನೇ ಜಾತ್ರೆ ಇತರೆ ಉತ್ಸವಕ್ಕೆ ಅವಕಾಶವನ್ನ ಕೊಟ್ಟಿದೆ, ಆ ನಿರ್ಬಂಧವನ್ನ ತೆರವು ಮಾಡಿದೆ. ರಥೋತ್ಸವ ನಡೆಸೋದಕ್ಕೂ ಕೂಡ ಸರ್ಕಾರ ಇದೀಗ ಅನುಮತಿಯನ್ನ ಕೊಟ್ಟಿದೆ. ಇನ್ನು ದೇಗುಲಗಳಲ್ಲಿ ಸಾಕಷ್ಟು ಕಡೆ ಪ್ರಸಾದ ಎಲ್ಲ ಕೊಡ್ತಾ ಇರಲಿಲ್ಲ, ಅನ್ನದಾಸೋಹಕ್ಕೂ ಕೂಡ ಬ್ರೇಕ್ ಬಿದ್ದಿತ್ತು. ಕೊರೋನಾ ಬಂದ ಮೇಲೆ ಸರ್ಕಾರ ಕಟ್ಟುನಿಟ್ಟಾಗಿ ಆದೇಶವನ್ನು ಹೊರಡಿಸಿತ್ತು. ಯಾವುದೇ ಕಾರಣಕ್ಕೂ ದರ್ಶನವನ್ನು ಹೊರತುಪಡಿಸಿ ಪ್ರಸಾದ ಇರ್ಬೋದು ಅನ್ನದಾಸೋಹಕ್ಕೆ ಅವಕಾಶ ಇಲ್ಲ ಅಂತ. ಬಟ್ ಈ ತಿಂಗಳಿಂದ ಇವಾಗ ಧಾರ್ಮಿಕ ದತ್ತಿ ಇಲಾಖೆ ಆದೇಶವನ್ನು ಕೊಟ್ಟಿದೆ. ಅಲ್ಲಿಗೆ ಸರ್ಕಾರಕ್ಕೆ ಈಗ ಸರ್ಕಾರ ಏನು ಆದೇಶವನ್ನು ಕೊಟ್ಟಿದೆ, ಭಕ್ತರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ರಥೋತ್ಸವನೂ ಕೂಡ ನಡೆಸ್ಬೋದು, ಜಾತ್ರೆನೂ ಕೂಡ ನಡೆಸ್ಬೋದು. ಸಾಕಷ್ಟು ಕಡೆಗಳಲ್ಲಿ ಕದ್ದು ಮುಚ್ಚಿ ಇಂಥ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ, ಧಾರ್ಮಿಕ ಆಚರಣೆಗಳನ್ನು ನಡೆಸೋದಕ್ಕೆ ಭಕ್ತರು ಮುಂದಾದಾಗಲೂ ಕೂಡ ಜಿಲ್ಲಾಡಳಿತ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಕೊರೋನಾ ರೂಲ್ಸ್ ಜಾರಿಯಲ್ಲಿ ಇದ್ದಾಗಲೂ ಕೂಡ ಸಾಕಷ್ಟು ಜನ ಮಾಡ್ಕೊಳ್ತಾ ಇದ್ರು. ಆದರೆ ಇವಾಗ ಅನ್ಲಾಕ್ ಆದಮೇಲೆ ಹಂತ ಹಂತವಾಗಿ ನಾವು ನೋಡ್ತಾ ಬರ್ತಿದ್ದೀವಿ, ಎಲ್ಲದಕ್ಕೂ ಕೂಡ ಮುಕ್ತವಾಗ್ತಾ ಇದೆ. ಇದೀಗ ದೇವಸ್ಥಾನಗಳಲ್ಲಿ, ದೇಗುಲಗಳಲ್ಲಿ ಇವಾಗ ರಥೋತ್ಸವ ನಡೆಸ್ಬೋದು, ಜಾತ್ರೆ ನಡೆಸ್ಬೋದು, ಪ್ರಸಾದ ಅನ್ನದಾಸೋಹಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಖ್ಯಾತಿ ಪಡೆದಿವೆ. ಅದೆಷ್ಟೋ ಜನ ಕೈಕಾಲು ಮುರ್ಕೊಂಡ ಉದಾಹರಣೆಗಳೂ ಇವೆ. ಈಗ ಬೆಂಗಳೂರಿನ ರಸ್ತೆ ಗುಂಡಿಗಳು ಜೀವ ತೆಗಿತಾ ಇದ್ದು ಬಿಬಿಎಂಪಿಗೆ ಕೊಲೆಗಾರ ಪಟ್ಟ ಸಿಕ್ಕಿದೆ. ಬೆಂಗಳೂರಿನ ಗುಂಡಿಗೆ ವಿದ್ಯಾರ್ಥಿನಿ ಬಲಿ, ಇನ್ನಷ್ಟು ಬಲಿಗೆ ಬಾಯಿ ತೆರೆದಿವೆ ಗುಂಡಿಗಳು. ಬೆಂಗಳೂರು ಹೆಸರಿಗಷ್ಟೇ ರಾಜ್ಯ ರಾಜಧಾನಿ. ಇಲ್ಲಿನ ಯಾವುದೇ ರಸ್ತೆಗಳನ್ನು ನೋಡಿದ್ರು ಇದೇನು ರಾಜಧಾನಿಯಾ ಅನಿಸುತ್ತೆ. ಯಾಕಂದ್ರೆ ನಗರದ ಒಂದೇ ಒಂದು ರಸ್ತೆ ಕೂಡ ನೆಟ್ಟಿಗಿಲ್ಲ, ಯಾವುದೇ ರಸ್ತೆ ನೋಡಿದ್ರು ನೂರಾರು ಗುಂಡಿಗಳು ಎದ್ದು ಕಾಣುತ್ತೆ. ಸವಾರರು ದಿನನಿತ್ಯ ಇಂಥ ಗುಂಡಿಗಳಲ್ಲೇ ವಾಹನ ಓಡಿಸ್ಕೊಂಡು ಹೋಗ್ತಿದ್ದಾರೆ. ಇಂಥ ಗುಂಡಿಯಿಂದ ಹಲವು ಗಂಡಾಂತರವೂ ಆಗಿದೆ. ಬೆಂಗಳೂರಲ್ಲಿ ಬಾಯಿ ತೆರೆದಿದ್ದ ಗುಂಡಿಯೊಂದು ಬಲಿಯನ್ನು ಪಡೆದಿದೆ. ಮೊನ್ನೆ ಶನಿವಾರ ಲಿಂಗರಾಜಪುರಂನ ರಸ್ತೆ ಘನಘೋರ ಘಟನೆಯೊಂದಕ್ಕೆ ಸಾಕ್ಷಿಯಾಯಿತು. ಪ್ರತಿಭಾವಂತ ವಿದ್ಯಾರ್ಥಿನಿ ತಶ್ದೀಕ್ ಬುಶ್ರಾ ಸರ್ಕಾರಿ ವೈದ್ಯಕೀಯ ಸೀಟು ಗಿಟ್ಟಿಸಿಕೊಂಡಿದ್ದರು. ಮೊದಲ ದಿನ ಕಾಲೇಜಿಗೆ ಹೋಗಿ ತನ್ನ ದ್ವಿಚಕ್ರ ವಾಹನದಲ್ಲಿ ವಾಪಸ್ ಬರುವಾಗ ರಸ್ತೆಯಲ್ಲಿ ದೊಡ್ಡದೊಂದು ಗುಂಡಿ ಎದುರಾಗಿದೆ. ಗುಂಡಿಯಿಂದ ಬಚಾವಾಗುವಕ್ಕೆ ಹೋಗಿ ಪಕ್ಕದಲ್ಲಿ ಬರ್ತಿದ್ದ ಬಿಬಿಎಂಪಿ ಲಾರಿಗೆ ಬಲವಾಗಿ ಗುದ್ದಿದ್ದಾರೆ. ರಸ್ತೆಗೆ ಬಿದ್ದ ತಶ್ದೀಕ್ ಸ್ಥಳದಲ್ಲಿ ಜೀವ ಬಿಟ್ಟಿದ್ದಾರೆ. ಟ್ರಾಫಿಕ್ ಪೊಲೀಸ್ ಅವರು ಹೇಳ್ತಾರೆ ಶಿ ವಾಸ್ ವೇರಿಂಗ್ ಹೆಲ್ಮೆಟ್, ಮಾಸ್ಕ್ ಇತ್ತು, ರೋಡ್ ಲೈನ್ನಲ್ಲಿನ ರೋಡ್ ಡಿಸಿಪ್ಲಿನ್ ಫಾಲೋ ಮಾಡ್ತಾ ಇದ್ರು. ಆ ಬಿಬಿಎಂಪಿ ಟ್ರಕ್ ಅವರು ಓವರ್ ಸ್ಪೀಡ್, ಆ ಹಂಪಿದೆ ನೋಡಿ, ಆ ಹಂಪ್ಗೂ ಕಂಟ್ರೋಲ್ ಮಾಡಲಿಲ್ಲ ಮಂಚ. ಅಟ್ಲೀಸ್ಟ್ ಆ ಹಂಪ್ಗೆ ಕಂಟ್ರೋಲ್ ಮಾಡ್ತಾ ಇದ್ರೆ ಸ್ಪೀಡ್ ಸ್ವಲ್ಪ ಕಂಟ್ರೋಲ್ನಲ್ಲಿ ಇತ್ತು, ಅಟ್ಲೀಸ್ಟ್ ಆ ಗಾಡಿ ಅಟ್ಲೀಸ್ಟ್ ಅವಾಯ್ಡ್ ಆಗ್ತಾ ಇತ್ತು. ಹೆಲ್ಮೆಟ್ ಧರಿಸಿಯೇ ವಾಹನ ಚಲಾಯಿಸುತ್ತಿದ್ರು ತಶ್ದೀಕ್ ಯಮಸ್ವರೂಪಿ ಗುಂಡಿಯಿಂದ ಬಚಾವಾಗಲು ಹೋಗಿ ಪ್ರಾಣ ತೆತ್ತಿದ್ದಾರೆ. ಕೇವಲ ಲಿಂಗರಾಜಪುರಂ ಮಾತ್ರವಲ್ಲ, ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಇನ್ನೂ ಹಲವು ರಸ್ತೆ ಗುಂಡಿಗಳು ಸವಾರರ ಬಲಿಗಾಗಿ ಬಾಯಿ ತೆರೆದುಕೊಂಡಿವೆ. ನ್ಯೂಸ್ 18ನಲ್ಲಿ ಗುಂಡಿ ಗಂಡಾಂತರದ ಬಗ್ಗೆ ವರದಿ ಪ್ರಸಾರದ ಬೆನ್ನಲ್ಲೇ ಬಿಬಿಎಂಪಿ ಎಚ್ಚೆತ್ತು ಹಲವು ಗುಂಡಿಗಳನ್ನು ಮುಚ್ಚಿಸುವ ಕೆಲಸ ಮಾಡಿದೆ. ವಿದ್ಯಾರ್ಥಿನಿ ಸಾವನ್ನಪ್ಪಿದ ಲಿಂಗರಾಜಪುರಂನಲ್ಲಿದ್ದ ಗುಂಡಿಗಳನ್ನು ಮುಚ್ಚಲಾಗಿದೆ. ಯಾರಾದರೂ ಬಿದ್ದು ಜೀವ ಕಳೆದುಕೊಂಡ ಮೇಲಷ್ಟೇ ಬಿಬಿಎಂಪಿ ಅಲ್ಲಿ ಗುಂಡಿ ಮುಚ್ಚುವ ಕೆಲಸ ಮಾಡುತ್ತಿದೆ. ನಗರದ ನೂರಾರು ರಸ್ತೆಯಲ್ಲಿ ಸಾವಿರಾರು ಗುಂಡಿಗಳು ಇನ್ನೂ ಹಾಗೆ ಇದ್ರು. ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ತೋರಿಸುತ್ತಿದ್ದಾರೆ. ಸೌಮ್ಯ ಕಳಸ ಜೊತೆ ಆಶಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಿಡಿಎ ಅಂದ್ರೆ ಈಗ ಭ್ರಷ್ಟ ಅಧಿಕಾರಿ ತಾಣ ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ರಾತ್ರೋರಾತ್ರಿ 2,000 ಕೋಟಿ ಹಗರಣ ಮಾಡೋ ಮಟ್ಟಿಗೆ ಅಧಿಕಾರಿಗಳು ಬೆಳ್ಕೊಂಡಿದ್ದಾರೆ. ಬಿಡಿಎ ಅಧ್ಯಕ್ಷರೇ ಈ ಮಾಹಿತಿ ಕೊಟ್ಟಿದ್ದಾರೆ. ಬಿಡಿಎ ಅಧ್ಯಕ್ಷ ವರ್ಸಸ್ ಬಿಡಿಎ ಆಯುಕ್ತ, ಇಬ್ಬರ ಜಗಳದಲ್ಲಿ 20 ಶತಕೋಟಿ ಹಗರಣ ಬಯಲು. ಹೌದು, ಬಿಡಿಎ ಆಯುಕ್ತ ಮಹದೇವ್ ಮತ್ತು ಬಿಡಿಎ ಅಧ್ಯಕ್ಷರ ಜಗಳ ಇವತ್ತು ಬೀದಿಗೆ ಬಂದಿದೆ. ಆಯುಕ್ತರ ವಿರುದ್ಧ ಅಧ್ಯಕ್ಷರು, ಅಧ್ಯಕ್ಷರ ವಿರುದ್ಧ ಬಿಡಿಎ ಆಯುಕ್ತರು ಹಗರಣದ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು. ಇಬ್ಬರ ಜಗಳದಲ್ಲೇ ಬೆಳಕಿಗೆ ಬಂದಿದ್ದು 2,000 ಕೋಟಿ ಮೊತ್ತದ ಬೃಹತ್ ಹಗರಣ. ಹಗರಣ ನಂಬರ್ 1, ಹೊಸಕೆರೆಹಳ್ಳಿ ಸ್ಲಂ ನಿವಾಸಿಗಳಿಗೆ ಸೈಟು, 35 ಕುಟುಂಬಕ್ಕೆ ಕೊಟ್ಟಿದ್ದು 500 ಬಿಡಿಎ ಸೈಟು. ನನಗೆ ಮಾಹಿತಿ ಇರೋ ಪ್ರಕಾರ ಒಂದು 35-40 ಜನ ಗುಡಿಸಲು ಕಟ್ಕೊಂಡಿದ್ರು. ಅವ್ರನ್ನ ತೆರವು ಮಾಡಿ ಅವ್ರಿಗೆ ಆಲ್ಟರ್ನೇಟಿವ್ ಬಿಡಿಎಯಿಂದ ಕೊಡಬೇಕು ಅಂತ ತೀರ್ಮಾನ ಮಾಡೋಣ. ಅದು ಕೊನೆಗೆ ಎಷ್ಟಾಗ್ತದೆ ಅಂತಂದರೆ ಸುಮಾರು ಹೆಚ್ಚು ಕಮ್ಮಿ 500 ಆಗ್ತದೆ ಲಿಸ್ಟು. 500 ಜನದ ಲಿಸ್ಟ್ ಆಗಿ 500 ಜನಕ್ಕೂ ಸೈಟ್ ಕೊಟ್ಟವ್ರೆ.
ಹಗರಣ ನಂಬರ್ ಟೂ, ಭವಾನಿ ಸೊಸೈಟಿ ಹೆಸರಲ್ಲಿ ಗೋಲ್ಮಾಲ್. ಬಿಡಿಎ ಆಕ್ಟ್ ಅಲ್ಲಿ ಸಗಟು ಇದು ಕೊಡೋದಕ್ಕೆ ಅವಕಾಶನೇ ಇಲ್ಲ. ಸಣ್ಣ ಸಣ್ಣದಕ್ಕೂ ನಾವೆಲ್ಲ ಕೂಡ ಅಪೀಲ್ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ. ಇದಕ್ಕೆ ಯಾಕೆ ಅಪೀಲ್ ಹೋಗಿಲ್ಲ, ಯಾಕೆ ನಮ್ಮ ಪ್ರಾಧಿಕಾರ ಅಪೀಲ್ ಆಗಿಲ್ಲ? ಯಾರೇ ಇರ್ಬೋದು, ನಾನೇ ಇರ್ಬೋದು, ನಾನಾದರೂ ನಾನು ಅಪೀಲ್ ಹೋಗಬೇಕು. ಕೊನೆಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡಲಿ. ಅಷ್ಟಕ್ಕೂ ಏನಿದು ಭವಾನಿ ಸೊಸೈಟಿ ಹಗರಣ ಅಂತ ನೋಡಿದ್ರೆ, 1975 ಬಿಡಿಎನಿಂದ ಭವಾನಿ ಸೊಸೈಟಿಗೆ ಸೇರಿದ ಜಾಗವನ್ನು ಸ್ವಾಧೀನಪಡಿಸಿಕೊಂಡಿದ್ರು. ಕತ್ರಿಗುಪ್ಪೆ ಬಳಿ ಬನಶಂಕರಿ ಬಡಾವಣೆ ಅಭಿವೃದ್ಧಿಗೆ 32 ಎಕರೆ ಸ್ವಾಧೀನಪಡಿಸಿಕೊಂಡಿದ್ರು. ಇದಕ್ಕೆ ಪ್ರತಿಯಾಗಿ ಅಭಿವೃದ್ಧಿ ನಿವೇಶನ ನೀಡೋ ಭರವಸೆಯನ್ನು ಬಿಡಿಎ ಕೊಟ್ಟಿತ್ತು. ಆದರೆ 32 ಎಕರೆ ಜಾಗ ಕೊಡದೆ ಬಿಡಿಎನಿಂದ ಕಿರುಕುಳ ಆಗ್ತಿತ್ತು ಅಂತ ಬಿಡಿಎ ವಿರುದ್ಧ ಭವಾನಿ ಸೊಸೈಟಿ ಕೋರ್ಟ್ ಮೊರೆ ಹೋಗಿತ್ತು. 32 ಎಕರೆ ಜಾಗ ನೀಡುವಂತೆ ಕೋರ್ಟ್ ಆದೇಶ ಕೊಟ್ಟಿತ್ತು. ಕೋರ್ಟ್ ಆದೇಶ ಕೊಟ್ಟಮೇಲೆ ಬಿಡಿಎನಿಂದ ಅರ್ಕಾವತಿ ಬಡಾವಣೆಯಲ್ಲಿ 12.36 ಎಕರೆ ಜಾಗವನ್ನು, ಕೆಂಪೇಗೌಡ ಬಡಾವಣೆಯಲ್ಲಿ 7 ಎಕರೆ ಜಾಗವನ್ನು ಭವಾನಿ ಸೊಸೈಟಿಗೆ ಕೋರ್ಟ್ ಆದೇಶದಂತೆ ಕೊಡಲಾಗಿದೆ. 26/2/2019 ಬಿಡಿಎ ಸಭೆಯಲ್ಲಿ ನಿರ್ಣಯವೂ ಆಗಿತ್ತು. ಈಗ ಬಾಕಿ ಇರೋ 12 ಎಕರೆ ಪೈಕಿ 5 ಎಕರೆಯನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಅದು ಒಂದು ಸೈಟಿಗೆ 30 ಲಕ್ಷ 40 ಲಕ್ಷ ಬೆಲೆ ಬಾಳೋ ಜಾಗವನ್ನ 1 ಎಕರೆಗೆ ಬರೀ 50,000 ನೀಡೋದಕ್ಕೆ ಆಯುಕ್ತರು ಒಪ್ಪಿಗೆ ಕೊಟ್ಟಿದ್ದಾರೆ. ರಾತ್ರೋರಾತ್ರಿ ಹಂಚಿಕೆ ಮಾಡಿ 100 ಕೋಟಿ ಡೀಲ್ ಮಾಡಿದ್ದಾರೆ ಅನ್ನೋದು ವಿಶ್ವನಾಥ ಆರೋಪ. ಜಾರ್ಜ್ ಅವರ ಏರಿಯಾ ಇದೆಯಲ್ಲ, ಕಾಚಾರ್ನಳ್ಳಿ 800, ಆ ಭಾಗದಲ್ಲಿ ಗುರುತು ಮಾಡವ್ರೆ. ಅಲ್ಲಿ ಈಗ ಮಾರ್ಕೆಟ್ ಬೆಲೆ 15,000 ರೂಪಾಯಿ, 15,000 ರೂಪಾಯಿ ಅಡಿ ಇರ್ತಕ್ಕಂಥದ್ದು, 88 ಕೇಳಿರ್ತಕ್ಕಂಥದ್ದು. ಆವಾಗ ನಾವು ಕೊಟ್ಟಿದ್ವಿ, ಆ ರೇಟಲ್ಲಿ ಕೊಟ್ರಿ ಅಂತ ಕೇಳೋರು. ಆ ಕಾಲದಲ್ಲಿ 50,000 ಎಕರೆ ಅಂದರೆ, ಇದರಿಂದ ನನಗೆ ಈಗ ನಾನು ಸುಮ್ಮನೆ ಅಂದಾಜು ಲೆಕ್ಕ ಹಾಕಿದಾಗ 500 ಕೋಟಿ ರೂಪಾಯಿ ಅಷ್ಟು ಬಿಡಿಎಗೆ ನಷ್ಟ ಆಗ್ತದೆ. ಈ ಬಗ್ಗೆ ವಿಶ್ವನಾಥ್ ಆರೋಪ ಮಾಡ್ತಾ ಇದ್ದಂತೆ ಅಕ್ರಮನೇ ನಡೆದಿಲ್ಲ, ಅಧ್ಯಕ್ಷರಿಗೆ ಸಭೆ ಮಾಡೋದಕ್ಕಷ್ಟೇ ಅಧಿಕಾರ ಇರೋದು, ನಿರ್ಧಾರ ನನ್ನದು ಅಂತಿದ್ದಾರೆ ಆಯುಕ್ತರು. ಎಲ್ಲ ಬಲ್ಕ್ ಅಲಾಟ್ಮೆಂಟ್ಗಳನ್ನು ಸ್ಟಾಪ್ ಮಾಡಿರೋದು ನಾನು, ಕ್ರಮ ತಗೊಂಡಿರೋದು ನಾನು, ಗುರುತಿಸಿರೋದು ನಾನು. ಎಷ್ಟು 1,000 ಕೋಟಿ ಬಿಡಿಎಗೆ ಉಳಿಸಿದ್ದೀನಿ ಅಂತ ಏನಾದ್ರು ಅಂದಾಜಿದೆಯಾ ನಿಮ್ಗಳಿಗೆ? ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ಸಾರಿಗೆ ನೌಕರರು ಮತ್ತೆ ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆ ಸರ್ಕಾರ ನೀಡಿದ್ದಂತ ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರಲ್ಲಿ ಹೋರಾಟ ಹಮ್ಮಿಕೊಂಡಿದ್ದಾರೆ. ಹಾಗಾದ್ರೆ ನಾಳೆ ರೋಡ್ಗೆ ಬಸ್ ಇಳಿಯಲ್ವಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ನಾಳೆ ಮತ್ತೆ ಸಾರಿಗೆ ನೌಕರರ ಪ್ರೊಟೆಸ್ಟ್, 2 ದಿನದಲ್ಲಿ ಸಂಬಳ ಅಂದ್ರು ಡಿಸಿಎಂ. ಸಾರಿಗೆ ನೌಕರರ ಹೋರಾಟ ಎಂದ್ರೆ ಜನಸಾಮಾನ್ಯರು ಬೆಚ್ಚಿ ಬೀಳ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಮುಷ್ಕರದಲ್ಲಾದ ಅನುಭವ ಮರೆಯುವಂತಿಲ್ಲ. 2 ತಿಂಗಳಾದ್ರೂ ಸರ್ಕಾರ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ನಾಳೆ ಮತ್ತೊಮ್ಮೆ ಸಾರಿಗೆ ನೌಕರರು ಸಿಐಟಿಯು ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಿದ್ದಾರೆ. ಈ ಬಾರಿಯ ಸಾರಿಗೆ ನೌಕರರ ಜಂಟಿ ಸಂಘಟನೆಗಳು ಒಂದುಗೂಡಿ ಪ್ರತಿಭಟನೆ ಮಾಡಲಿವೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಶಾಂತಿನಗರ ಕಚೇರಿ ಬಳಿ 11 ಸಂಘಟನೆಗಳು, 300ಕ್ಕೂ ಹೆಚ್ಚು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಡಿಸೆಂಬರ್ ಮತ್ತು ಜನವರಿ ತಿಂಗಳ ಅರ್ಧ ಸಂಬಳವನ್ನ ಹಾಕಲಾಗಿದೆ, ರಜೆಗಳನ್ನು ಪಡ್ಕೊಳ್ಳಕ್ಕಾಗ್ತಾ ಇಲ್ಲ. ಡ್ಯೂಟಿಗಳು ಮಾಡಬೇಕು ಅಂತಂದ್ರೆ ಲಂಚ ರುಷುವತ್ತುಗಳನ್ನು ಕೊಡಬೇಕು ಅನ್ನುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದಾವೆ. ಈ ಎಲ್ಲ 6 ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾಳೆ ಒಂದು ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ನಡೆಸಿ ಎಂಡಿಯವರಿಗೆ ಮನವಿ ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಜಂಟಿ ವೇದಿಕೆಯ ಪರವಾಗಿ ಹಮ್ಮಿಕೊಳ್ಳಲಾಗಿದೆ. ನಾಳಿನ ಪ್ರತಿಭಟನೆಗೆ ಕಳೆದ ಬಾರಿ ಪ್ರತಿಭಟಿಸಿದ್ದ ಚಂದ್ರಶೇಖರ್ ಬಣ ಬೆಂಬಲ ನೀಡಿಲ್ಲ. ರಜೆಯಲ್ಲಿರುವವರು, ಡ್ಯೂಟಿ ಮುಗಿಸಿಕೊಂಡು ಬಂದವರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಲಕ್ಷ್ಮಣ್ ಸವದಿ, ನಾಳಿನ ಪ್ರತಿಭಟನೆ ಬಗ್ಗೆ ಮಾಹಿತಿ ಇಲ್ಲ ಅಂದಿದ್ದಾರೆ. ಅಲ್ಲದೆ ಹಿಂದೆ ಇಟ್ಟಿದ್ದ 9 ಬೇಡಿಕೆಯಲ್ಲಿ 4 ಬೇಡಿಕೆಯನ್ನ ಈಡೇರಿಸಿದ್ದೇವೆ, ಡಿಸೆಂಬರ್ನ ಸಂಬಳವನ್ನು ಇನ್ನು 2 ದಿನದಲ್ಲಿ ಹಾಕ್ತೀವಿ, ಜನವರಿಯ 15 ದಿನದ ಸಂಬಳವನ್ನು ಶೀಘ್ರದಲ್ಲಿ ಹಾಕ್ತೀವಿ ಅಂತ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ನೋಡಿ, ನಾಳೆ ಪ್ರತಿಭಟನೆ ಮಾಡತಕ್ಕಂಥದ್ದು ಇನ್ನು ಖಚಿತವಾಗಿ ನನಗೆ ಮಾಹಿತಿ ಬಂದಿಲ್ಲ. ನಾವು ಹಿಂದೆ ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ 9 ಬೇಡಿಕೆಗಳನ್ನು ಈಡೇರಿಸಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ವಿ. ಈಗಾಗಲೇ ಅದರಲ್ಲಿ 4 ಬೇಡಿಕೆಗಳನ್ನು ತೀರ್ಮಾನ ಮಾಡಿದ್ದೀವಿ. ಪ್ರತಿ ತಿಂಗಳ ಸಂಬಳವನ್ನು ಸಂಪೂರ್ಣವಾಗಿ ಕೊಡಬೇಕು ಅಂತಕ್ಕಂಥದ್ದು ಏನು ಬೇಡಿಕೆ ಅದನ್ನು ಈಗಾಗಲೇ ಅದನ್ನು 2 ದಿವಸದಲ್ಲಿ ಡಿಸೆಂಬರ್ದು ಸಂಪೂರ್ಣವಾಗಿ ನಾವು ಹಣವನ್ನು ನಾವು ಕೊಡ್ತೀವಿ. ಪ್ರತಿಭಟನೆ ಹಿನ್ನೆಲೆ ನಾಳೆ ಸಾರಿಗೆ ವಾಹನಗಳಲ್ಲಿ ಯಾವುದೇ ಸಂಚಾರ ವ್ಯತ್ಯಯವಿರೋದಿಲ್ಲ ಎನ್ನಲಾಗಿದೆ. ಸರ್ಕಾರ ಭರವಸೆ ಶೀಘ್ರ ಈಡೇರಿಸದಿದ್ರೆ ಹೋರಾಟ ಇನ್ನಷ್ಟು ತೀವ್ರವಾಗೋ ಸಾಧ್ಯತೆ ಇದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಅಭಿಯಾನವನ್ನು ಶುರು ಮಾಡಲಾಗಿದೆ. ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರೇ ಲಸಿಕೆ ಪಡೆದು ಎಲ್ರಿಗೂ ಧೈರ್ಯ ತುಂಬಿದ್ದಾರೆ. ಬೆಂಗಳೂರಲ್ಲಿ 2ನೇ ಹಂತದ ಲಸಿಕೆ ಅಭಿಯಾನ, 60,000 ಮಂದಿಗೆ ವ್ಯಾಕ್ಸಿನೇಷನ್ ಗುರಿ.
ಬಹಳ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದ್ದ ಲಸಿಕೆ ಮಹಾ ಅಭಿಯಾನದ ಎರಡನೇ ಹಂತಕ್ಕೆ ಚಾಲನೆ ಸಿಕ್ಕಿದೆ. ಬಿಬಿಎಂಪಿ ಆವರಣದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಹಾಗೂ ಆಡಳಿತಗಾರ ಗೌರವ್ ಗುಪ್ತಾ ದೀಪ ಬೆಳಗಿ ಚಾಲನೆ ನೀಡಿದರು. ಮೊದಲ ಹಂತದಲ್ಲಿ ಅಷ್ಟೊಂದು ಯಶಸ್ಸು ಕಾಣದ ಹಿನ್ನೆಲೆ ಎರಡನೇ ಹಂತದ ಆರಂಭದಲ್ಲೇ ಸ್ವತಃ ಆಯುಕ್ತ ಮಂಜುನಾಥ್ ಪ್ರಸಾದ್ ಹಾಗೂ ಗೌರವ್ ಗುಪ್ತಾ ಲಸಿಕೆ ಹಾಕಿಸಿಕೊಂಡು ಉಳಿದವರಿಗೆ ಬಲ ತುಂಬಿದ್ರು. ಮೊದಲ ಹಂತದಲ್ಲಿ 80,000 ಮಂದಿಗೆ ಮಾತ್ರ ಲಸಿಕೆ ಹಂಚಲಾಗಿದ್ದು ಇನ್ನೂ ಸುಮಾರು 90,000 ಮಂದಿಗೆ ಲಸಿಕೆ ಹಂಚಿಕೆ ಆಗಬೇಕಾಗಿದೆ. ಎರಡನೇ ಹಂತದ ಜೊತೆ ಜೊತೆಯಲ್ಲೇ ಅದು ಕೂಡ ನಡೆಯಲಿದೆ. ಎರಡನೇದಾಗಿ ಇವತ್ತಿನ ದಿನ ಬಿಬಿಎಂಪಿಯಲ್ಲಿ ನಾವು ಫ್ರಂಟ್ಲೈನ್ ವರ್ಕರ್ಸ್ಗೆ ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದು, ನಿನ್ನೆ ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಅದರಲ್ಲೂ ಸಹ ಸುಮಾರು 1,000 ಜನ ನಿನ್ನೆನೂ ಸಹ ತಗೊಂಡಿದ್ದಾರೆ ನಮ್ಮ ಫ್ರಂಟ್ಲೈನ್ ವರ್ಕರ್ಸು. ಅವರು ಪ್ರತಿಯೊಬ್ಬರು ಮುಂದೆ ಬರಬೇಕು, ಯಾರ್ಯಾರಿಗೆ ಅವರವ್ರ ಪ್ರಯಾರಿಟಿ ಬಂದಾಗ ಅಂತ ನಮ್ಮ ಒಂದು ಮನವಿ. ಎರಡನೇ ಹಂತದ ಅಭಿಯಾನಕ್ಕೆ 144 ಕೇಂದ್ರಗಳನ್ನ ಗುರುತಿಸಲಾಗಿದೆ. ಪ್ರತಿ ಕೇಂದ್ರಗಳಲ್ಲಿ 100 ಮಂದಿಗೆ ಲಸಿಕೆ ಹಂಚಿಕೆಯಾಗಲಿದೆ. ಈ ಬಾರಿ 30,000 ಬಿಬಿಎಂಪಿ ಸಿಬ್ಬಂದಿಗಳು ಹಾಗೂ ಪೊಲೀಸರು ಸೇರಿದಂತೆ ಇತರೆ ಫ್ರಂಟ್ಲೈನ್ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುತ್ತೆ. ಎರಡನೇ ಹಂತದಲ್ಲಿ ಲಸಿಕೆ ಪಡೆಯಲು 60,000 ಮಂದಿ ನೋಂದಣಿಯಾಗಿದ್ದಾರೆ. ವಿಶೇಷವಾಗಿ ಬಿಬಿಎಂಪಿಯಲ್ಲೇ 4 ಲಸಿಕೆ ಸೈಟ್ಗಳನ್ನು ನಿರ್ಮಿಸಲಾಗಿದೆ. ಬಿಬಿಎಂಪಿಯ ಸಿಬ್ಬಂದಿಗಳಿಗೆ ಬಿಬಿಎಂಪಿಯಲ್ಲೇ ಲಸಿಕೆ ನೀಡಲು ವ್ಯವಸ್ಥೆ ಮಾಡಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಇದಕ್ಕಾಗಿ ವ್ಯವಸ್ಥೆ ಮಾಡಲಾಗಿದ್ದು ಪ್ರತಿದಿನ 400 ಮಂದಿಗೆ ಇಲ್ಲಿ ಲಸಿಕೆಯನ್ನು ನೀಡಲಾಗುತ್ತೆ. ಮೊದಲ ಹಂತದಲ್ಲಿ ಇನ್ನು 45% ಲಸಿಕೆ ಹಂಚಿಕೆ ಇನ್ನೂ ಆಗಬೇಕಾಗಿದೆ. ಎರಡನೇ ಹಂತದ ಜೊತೆಯಲ್ಲೇ ಅದನ್ನು ಕೊಟ್ಟು ಮುಗಿಸುವ ಲೆಕ್ಕಾಚಾರ ಬಿಬಿಎಂಪಿಯದ್ದು. ಕ್ಯಾಮರಾಮನ್ ಯೋಗೇಶ್ ಜೊತೆ ಆಶಿಕ್ ಮುಲ್ಕಿ, News18 ಕನ್ನಡ. ಅದು ಆಗ್ತಾನೆ ಹುಟ್ಟಿದ ಪುಟ್ಟ ಮಗು, ತಾಯಿಯ ಮುಖ ಕೂಡ ನೋಡದ ಆ ಮಗುವನ್ನ ಆಸ್ಪತ್ರೆಯಿಂದಲೇ ಕಿಡ್ನಾಪ್ ಮಾಡಿದ್ರು. ಮಗು ಕಳ್ಳತನ ಆಗಿ 9 ತಿಂಗಳಾಗಿದೆ. ಅಮ್ಮ ಮಾತ್ರ ಮಗು ಸಿಕ್ಕೇ ಸಿಗುತ್ತೆ ಅಂತ ಕಾಯ್ತಾ ಕೂತಿದ್ದಾರೆ. ಹುಟ್ಟಿದ ಮಗು 3 ಗಂಟೆಯಲ್ಲೇ ಕಿಡ್ನಾಪ್. ಮಗು ಕದ್ದ ಕಳ್ಳಿಗೆ ಖಾಕಿ ಸರ್ಚೆ. ಅದು 2020 May 29 ಬೆಳಗ್ಗೆ 11 ಸಮಯ. ಚಾಮರಾಜಪೇಟೆಯ ಬಿಬಿಎಂಪಿ ಆಸ್ಪತ್ರೆಯಲ್ಲಿ ಆಗತಾನೆ ಹುಟ್ಟಿದ್ದ ಮಗುವನ್ನ ಗುಲಾಬಿ ಬಣ್ಣದ ಚೂಡಿದಾರ್ ಧರಿಸಿ ಆಟೋದಲ್ಲಿ ಬಂದಿದ್ದ ಮಹಿಳೆಯೊಬ್ಳು ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗಿತ್ತು. ಈ ಮಗುವಿನ ಕಳ್ಳತನ ನಡೆದು 9 ತಿಂಗಳಾದ್ರೂ ಇನ್ನೂ ಮಗುವಿನ ಸುಳಿವೇ ಸಿಕ್ಕಿಲ್ಲ. ಪೊಲೀಸರು ಮಾತ್ರ ಕಳ್ಳಿಯ ಸ್ಕೆಚ್ ತಯಾರಿಸಿ ಹುಡುಕಾಟ ನಡೆಸ್ತಾನೆ ಇದ್ದಾರೆ. ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅದು ಒಂದು AHT ಯೂನಿಟ್, ಆಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ ಸೆಟಪ್ ಮಾಡಿ ಅಲ್ಲಿ ಈ ಕೇಸನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ವಿಟ್ನೆಸಸ್ನ ಮತ್ತೆ ಶುರುವಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಜೊತೆಗೆ ಈ 4 ವಿಟ್ನೆಸಸ್ ಕಡೆಯಿಂದ ಸ್ಕೆಚಸ್ನ ಮಾಡಿ ಮತ್ತೆ ಅದೊಂದು ಕಾಂಪೋಸಿಟ್ ಸ್ಕೆಚ್ ಮಾಡಿ ಸ್ಕೆಚ್ ಒಂದು ಕೂಡ ತಮಗೆ ಬಿಡುಗಡೆ ಮಾಡಿದೀವಿ. ಮಗುವಿನ ಕಳ್ಳತನ ಆದ್ಮೇಲೆ ತಾಯಿ ಹುಸ್ನಾ ಭಾನು ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಆಸ್ಪತ್ರೆಯವರು, ಪ್ರತ್ಯಕ್ಷದರ್ಶಿಗಳು, ಕುಟುಂಬಸ್ಥರು ಸೇರಿ 242 ಜನರ ಸ್ಟೇಟ್ಮೆಂಟ್ ದಾಖಲು ಮಾಡಿಕೊಂಡಿದ್ದಾರೆ. ಆದರೂ ಕಳ್ಳಿಯ ಸುಳಿವು ಮಾತ್ರ ಇಲ್ಲ. ಇದರ ಜೊತೆಗೆ ಮಗುವನ್ನ ಕದ್ದ ದಿನವೇ ಆ ಕಳ್ಳಿ ಮತ್ತೆರಡು ಆಸ್ಪತ್ರೆಗಳಿಗೂ ವಿಸಿಟ್ ಮಾಡಿದ್ದು ಮಗು ಸಿಗದೆ ವಾಪಸ್ ಹೋಗಿದ್ದಂತೆ. ಸ್ಕೆಚ್ ಬಿಡುಗಡೆ ಆಗಿದ್ದರಿಂದ ನಮಗೆ ಬಹಳಷ್ಟು ಫೋನ್ ಕಾಲ್ಸ್ ಬಂದಿದ್ದಾವೆ. ಬಹಳ ಪ್ರೊಫೆಷನಲ್ ಆಗಿ ಬಂದು ಬಹಳ ಕ್ಯಾಶುವಲ್ ಆಗಿ ಎಲ್ಲರ ಜೊತೆಗೆ ಮಾತಾಡಿಕೊಂಡು ಹೋಗಿರೋದು. ಮತ್ತೆ ಆದರೆ ಅವರು ಕೇವಲ ಒಂದೇ ಹಾಸ್ಪಿಟಲ್ ಮಾತ್ರ ಹೋಗಿರಲಿಲ್ಲ, ಅವತ್ತಿನ ದಿನ 2 ಹಾಸ್ಪಿಟಲ್ನಲ್ಲಿ ಹುಡುಕಿ 3ನೇ ಹಾಸ್ಪಿಟಲ್ನಲ್ಲಿ ಇದು ಕೇಸ್ ಮಾಡಿರ್ತಾರೆ. ಈ ತರ ಒಂದು ಮಗು ಕರ್ಕೊಂಡು ಹೋಗಿರ್ತಾರೆ. ಸೊ ಸದ್ಯ 9 ತಿಂಗಳಿನಿಂದ ಮಗುವಿಗಾಗಿ ಹುಡುಕಾಟ ಮಾಡ್ತಾ ಇದ್ದು ಈಗ ಸ್ಕೆಚ್ ಬಳಿಕ ಪೊಲೀಸರಿಗೆ ಸಣ್ಣದೊಂದು ಕ್ಲೂ ಸಿಕ್ಕಿದ್ದು ಆದಷ್ಟು ಬೇಗ ಆರೋಪಿಯನ್ನ ಬಂಧಿಸೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, News18 ಕನ್ನಡ. ಸತತ 15 ಗಂಟೆಗಳಿಂದ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಆನಂದರಾವ್ ಸರ್ಕಲ್ನ ಶೇಷಾದ್ರಿ ರಸ್ತೆಯಲ್ಲಿರುವಂತ ಖೋಡೇಸ್ ಅವರಿಗೆ ಸೇರಿದಂತ 2 ಮನೆ ಸೇರಿ ಒಟ್ಟು 15 ಕಡೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ, ಮಹತ್ವದ ದಾಖಲೆಯನ್ನ ಕಲೆ ಹಾಕಿದ್ದಾರೆ. ಡ್ರಗ್ಸ್ ಜಾಲದಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡಿ ಬಂಧನಕ್ಕೆ ಒಳಗಾಗಿದ್ದ ಕೇರಳ ಮಾಜಿ ಸಚಿವರ ಪುತ್ರ ಬಿನೀಶ್ ಕೊಡಿಯೇರಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇಡಿ ಅಧಿಕಾರಿಗಳು 104 ಪುಟಗಳ ಚಾರ್ಜ್ ಶೀಟ್ ಅನ್ನ ನಗರದ ಸಿಟಿ ಸಿವಿಲ್ ಕೋರ್ಟ್ನ 34ನೇ ಬೆಂಚ್ಗೆ ಸಲ್ಲಿಕೆ ಮಾಡಿದ್ದಾರೆ.
ತನ್ನ ಡ್ರಗ್ ಪಾರ್ಟ್ನರ್ಗೆ ಸರ್ಕಾರದ ಟೆಂಡರ್ ಕೊಡಿಸುವ ಆಮಿಷ ಕೊಟ್ಟಿದ್ದಂತೆ ತನ್ನ ಜೊತೆ ಪಾರ್ಟಿಯಲ್ಲಿ ಡ್ರಗ್ ಸೇವಿಸಿದ ಬಿನೀಶ್ ಕೋಡಿಯೇರಿ ಸ್ನೇಹಿತ ಸುಹಾಸ್ ಗೌಡನಿಗೆ ಗುತ್ತಿಗೆ ಆಫರ್ ನೀಡಿದ್ದು ಇದಕ್ಕೆ ಪ್ರತಿಯಾಗಿ ಸುಹಾಸ್ ಗೌಡ ಗುತ್ತಿಗೆಯಲ್ಲಿ 3-4% ಕಮಿಷನ್ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಂತೆ. ಈ ಬಗ್ಗೆ ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆನೇಕಲ್ ಬಳಿ ಲಿಫ್ಟ್ನಲ್ಲಿ ಸಿಲುಕಿದ್ದ 7 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಹುಸ್ಕೂರು ಸಮೀಪದ ಜಿಪಿಆರ್ ಲೇಔಟ್ನಲ್ಲಿ ಕಟ್ಟಡ ಒಂದರ ಲಿಫ್ಟ್ ಕೆಟ್ಟು ನಿಂತು ಅದರಲ್ಲಿ ಕೇರಳ ಮೂಲದ 7 ಜನ ಸಿಕ್ಕಾಕೊಂಡಿದ್ದರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಲಿಫ್ಟ್ ಒಡೆದು ಅದರಲ್ಲಿ ಇದ್ದವರನ್ನ ಸುರಕ್ಷಿತವಾಗಿ ಬಚಾವ್ ಮಾಡಿದೆ. ಬೆಂಗಳೂರಲ್ಲಿ ರೌಡಿ ಶೀಟರ್ ಒಬ್ಬನ ಮೇಲೆ ಬೆಳಗ್ಗೆ ಪೊಲೀಸರು ಫೈರಿಂಗ್ ಮಾಡಿದ್ರು. ಬಿಎಸ್ಪಿ ಮುಖಂಡ ಶ್ರೀನಿವಾಸ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ರೌಡಿ ಶೀಟರ್ ಸಂತೋಷ್ ಮೇಲೆ ಫೈರಿಂಗ್ ಮಾಡಿ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಕೊಲೆ ಡಕಾಯಿತಿ ಕೇಸ್ನಲ್ಲಿ ಬೇಕಾಗಿದ್ದ ಸಂತೋಷ್ ಬಂಧನಕ್ಕೆ ರಾಜಗೋಪಾಲ್ ನಗರ ಪಿಎಸ್ಐ ಹನುಮಂತ್ ಹಾದಿಮನಿ ಟೀಂ ತೆರಳಿದ್ದ ವೇಳೆ ಮಾರಕಾಸ್ತ್ರಗಳಿಂದ ಹಲ್ಲೆಗೆ ಮುಂದಾಗಿದ್ದಾನೆ. ಈ ವೇಳೆ ಆರೋಪಿ ಬಲಗಾಲಿಗೆ ಗುಂಡು ಹಾರಿಸಿ ಪೊಲೀಸರು ಅವನನ್ನು ಬಂಧಿಸಿದ್ದಾರೆ. ನಮ್ಮವರು ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ನೋಡಿದ ತಕ್ಷಣ ನಮ್ಮವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋದರು. ಅದರಲ್ಲಿ ಹಲ್ಲೆನಲ್ಲಿ ನಮ್ಮ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಸಿದ್ದರಾಮ್ಗೆ ಕೂಡ ಗಾಯ ಆಗಿದೆ. ಅವರಿಗೆ ಅರೆಸ್ಟ್ ಮಾಡಲಿಕ್ಕೆ ಮತ್ತು ನಮ್ಮ ಸ್ಟಾಫ್ಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಪಿ ಎಸ್ ಐ ಅವರು ಫಸ್ಟ್ ಏರ್ ಫೈರ್ ಮಾಡ್ತಾರೆ, ಸರೆಂಡ್ ಮಾಡಲಿಕ್ಕೆ ಹಿಡ್ತಾರೆ, ಮಾಡೋದಿಲ್ಲ. ಆವಾಗ ಅವರಿಗೆ ರೈಟ್ ಲೆಗ್ಗೆ ಕಾಲಿಗೆ ಒಂದು ಫೈರ್ ಮಾಡ್ತಾರೆ. ಫೈರ್ ಮಾಡಿಬಿಟ್ಟು ಅವರಿಗೆ ಅರೆಸ್ಟ್ ಮಾಡಿ ಇಮಿಡಿಯೇಟ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಆ್ಯಂಡ್ ಈಗ ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ನಮ್ಮ ಸ್ಟಾಫ್ ಸಿದ್ದರಾಮ್ ಅವರಿಗೆ ಕೂಡ ಲೋಕಲ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿಸಿದ್ದೀವಿ. ಅವರು ಕೂಡ ಇದು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರೆ. ನ್ಯೂಸ್ 18 ಕನ್ನಡ ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು